ಮಕ್ಕಳಲ್ಲಿ ಕಲಿಕಾ ಆಸಕ್ತಿಯನ್ನು ಹೆಚ್ಚಿಸುವ ಹಿನ್ನೆಲೆಯಲ್ಲಿ ಸರ್ಕಾರ ರೂಪಿಸಿರುವ ಮಕ್ಕಳ ಕಲಿಕಾ ಹಬ್ಬಕ್ಕೆ ಶಾಸಕ ದತ್ತಾತ್ರೇಯ ಪಾಟೀಲ್ ರೇವೂರ್ ಚಾಲನೆ ನೀಡಿದರು. ಮಕ್ಕಳ ಹಬ್ಬ ಉದ್ಘಾಟಿಸಲು ಎತ್ತಿನ ಬಂಡಿಯಲ್ಲಿ ಬಂದ ಶಾಸಕ ದತ್ತಾತ್ರೇಯ ಪಾಟೀಲ್ ರೇವೂರ್ ಅವರಿಗೆ ಅದ್ದೂರಿಯಾಗಿ ಸ್ವಾಗತ ಕೋರಿದ ಶಾಲಾ ಮಕ್ಕಳು. ಕಬ್ಬು ಬಾಳೆದಿಂಡಿನಿಂದ ಶೃಂಗಾರಗೊಳಿಸಿದ ಎತ್ತಿನ ಬಂಡಿಯಲ್ಲಿ ಕಲಬುರಗಿ ತಾಲೂಕಿನ ನಂದಿಕುರು ಗ್ರಾಮದ ಸರ್ಕಾರಿ ಪ್ರೌಢಶಾಲೆಗೆ ಆಗಮಿಸಿದ ಶಾಸಕ ದತ್ತಾತ್ರೇಯ ಪಾಟೀಲ್ ರೇವೂರವರನ್ನ ಶಾಲೆಯ ಮಕ್ಕಳು ಆರತಿ ಬೆಳಗಿ ಬರಮಾಡಿಕೊಂಡರು. ಸರ್ಕಾರಿ ಪ್ರೌಢಶಾಲೆಯಲ್ಲಿ ಹಮ್ಮಿಕೊಂಡಿದ್ದ ಮಕ್ಕಳ ಕಲಿಕಾ ಹಬ್ಬವನ್ನ ಜ್ಯೋತಿ ಬೆಳಗಿಸುವ ಮೂಲಕ ಶಾಸಕ ದತ್ತಾತ್ರೇಯ ಪಾಟೀಲ್ ರೇವೂರ್ ಚಾಲನೆ ನೀಡಿದರು. ನಂತರ ಶಾಲೆಯ ಆಡಳಿತ ಮಂಡಳಿಯ ವೇದಿಕೆಯ ಮೇಲಿರುವ ಗಣ್ಯರನ್ನು ಸ್ವಾಗತಿಸಿ ಸನ್ಮಾನಿಸಲಾಯಿತು. ಮಕ್ಕಳ ಕಲಿಕಾ ಹಬ್ಬವನ್ನು ಉದ್ದೇಶಿಸಿ ಕಲಬುರಗಿ ದಕ್ಷಿಣ ಮತಕ್ಷೇತ್ರದ ಶಾಸಕ ದತ್ತಾತ್ರೇಯ ಪಾಟೀಲ್ ರೇವೂರ್ ಮಾತನಾಡಿದ್ರು. ಆಚರಣೆಯನ್ನ ಮಾಡ್ತಾ ಇರುವಂತದ್ದು ನಿಜಕ್ಕೂ ನನಗೆ ಬಹಳ ಸಂತೋಷ ಇವತ್ತಿನ ದಿವಸ ತಂದಿದೆ. ಈ ಕಲಿಕಾ ಹಬ್ಬ ಅಂತಂದ್ರೆ ನಾವು ಓದೋದು ಬರೆಯೋದ್ರ ಜೊತೆಯಲ್ಲಿ ಎಕ್ಸ್ಟ್ರಾ ಕರಿಕ್ಯುಲರ್ ಆಕ್ಟಿವಿಟೀಸ್ ಕೂಡ ಬಹಳ ಮುಖ್ಯವಾಗಿ ಮಾಡಬೇಕು ಅಂತ ಅನ್ನುವ ನಿಟ್ಟಿನಿಂದ ಸರ್ಕಾರ ಇವತ್ತು ಈ ಕಲಿಕಾ ಹಬ್ಬವನ್ನ ಎಲ್ಲಾ ಶಾಲೆಗಳಲ್ಲಿ ಆಚರಣೆಯನ್ನ ಮಾಡಲಿಕ್ಕೆ ಇವತ್ತಿನ ದಿವಸ ಆದ್ಯತೆಯನ್ನ ಕೊಟ್ಟಿರುವಂತದ್ದು. ಇವತ್ತು ನಮ್ಮ ಭಾಷೆ, ನಮ್ಮ ಸಂಸ್ಕೃತಿಯನ್ನ, ನಮ್ಮ ಕಲೆಯನ್ನ. ಶ್ರೀ ದರ್ಬಿ ಕಲೆಕ್ಷನ್, ಕಲಬುರಗಿಯ ಅತ್ಯಂತ ಪ್ರಸಿದ್ಧ ಬಟ್ಟೆಗಳ ಎಕ್ಸ್ಕ್ಲೂಸಿವ್ ಶೋರೂಮ್. ಕಾಂಚೀವರಂ, ಧರ್ಮಾವರಂ, ಬನಾರಸ್ ಮದುವೆ ರೇಷ್ಮೆ ಸೀರೆಗಳು, ರೇಮಂಡ್, ಲೆನಿನ್ ಕ್ಲಬ್ ನಂತಹ ಪ್ರಖ್ಯಾತ ಬ್ರ್ಯಾಂಡ್ ಗಳ ಸೂಟಿಂಗ್ ಶರ್ಟ್ ಭೇಟಿ ಕೊಡಿ. ಶ್ರೀ ದರ್ಬಿ ಕಲೆಕ್ಷನ್ ನಂಬರ್ 42 ಸೂಪರ್ ಮಾರ್ಕೆಟ್ ಕಲಬುರಗಿ. ಉಳಿಬೇಕು ಅಂತಂದ್ರೆ ಈ ತರದ ಹಬ್ಬಗಳನ್ನ ಆಚರಣೆಯನ್ನ ಮಾಡಿದಾಗ ಮಾತ್ರ ಮಕ್ಕಳಲ್ಲಿ ಇವತ್ತು ಈ ಒಂದು ನಮ್ಮ ಕನ್ನಡದ ಬಗ್ಗೆ ಪ್ರೀತಿ, ನಮ್ಮ ಭಾಷೆ ಬಗ್ಗೆ ಪ್ರೀತಿ, ನಮ್ಮ ಕಲೆ ಬಗ್ಗೆ, ನಮ್ಮ ಸಂಸ್ಕೃತಿ ಬಗ್ಗೆ ಇವತ್ತು ಪ್ರೀತಿಯನ್ನ ಮಕ್ಕಳಿಗೆ ಕಣ್ಣವರಿಂದಾನೆ ಕೂಡ ಬರುತ್ತೆ. ಅದಕ್ಕಾಗಿ ಇವತ್ತು ಈ ಕಲಿಕಾ ಹಬ್ಬ ಓದೋದು ಬರೆಯೋದು ಎಷ್ಟೋ ಮುಖ್ಯ ಇದೇನೋ ಅದೇ ರೀತಿಯಲ್ಲಿ ಇವತ್ತು ಈ ತರದ್ದು ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಕೂಡ ನಡೆಯುವಂಥದ್ದು ಬಹಳ ಮುಖ್ಯ ಅಂತನ್ನುವ ಮಾತನ್ನ ನಾನು ಈ ಸಂದರ್ಭದಲ್ಲಿ ಹೇಳಬೇಕಾಗುತ್ತೆ. ನಮ್ಮ ನಂದಿಕೂರು ಶಾಲೆ ಇಡೀ ನಮ್ಮ ಭಾಗಕ್ಕೆ ಒಂದು ಮಾದರಿಯಾಗಿರುವಂತ ಒಂದು ಶಾಲೆ. ನಿಜಕ್ಕೂ ನನಗೆ ಇಲ್ಲಿ ಬಂದಂತ ಸಂದರ್ಭದಲ್ಲಿ ಬಹಳ ಸಂತೋಷ ಅನ್ಸುತ್ತೆ. ಬಹಳಷ್ಟು ಕಡೆ ನಾವು ಸರ್ಕಾರದಿಂದ ಅನುದಾನ ಕೊಡ್ತೇವೆ, ಬಹಳಷ್ಟು ಟೀಚರ್ಸ್ಗಳು ಬಹಳಷ್ಟು ಜನ ಇರ್ತಾರೆ, ಆದರೆ ಸರಿಯಾಗಿ ಸಮಯಕ್ಕೆ ಬಂದು ಇವತ್ತು ಶಾಲೆಯನ್ನ ಅತ್ಯಂತ ಒಳ್ಳೆ ರೀತಿಯಿಂದ ನಡೆಸುವಂಥದ್ದು ಮತ್ತು ಮಕ್ಕಳಿಗೆ ಒಳ್ಳೆ ರೀತಿಯಾದಂಥ ಒಂದು ಪಾಠ ಮಾಡುವಂಥದ್ದು ನಾವೆಲ್ಲಾದರೂ ಕಾಣ್ತಾ ಇದ್ರೆ ಅದು ನಮ್ಮ ನಂದಿಕೂರು ಶಾಲೆಯಲ್ಲಿ ಅಂತ ಹೇಳಿ ನಾವು ಈ ಸಂದರ್ಭದಲ್ಲಿ ಹೇಳಬೇಕಾಗುತ್ತೆ. ಬಹಳಷ್ಟು ನಮ್ಮ ಶಿಕ್ಷಕರು ಕೂಡ ಬಹಳಷ್ಟು ಆಸಕ್ತಿಯನ್ನು ಇಟ್ಕೊಂಡು ಇವತ್ತಿಲ್ಲಿ ಇರುವಂಥ ಮುಖ್ಯ ಗುರುಗಳನ್ನ ಒಳಮಾಡಿ ಎಲ್ಲರನ್ನು ಕೂಡ ನಾವು ನೋಡಿದಂಥ ಸಂದರ್ಭದಲ್ಲಿ ಬಹಳಷ್ಟು ಕಳಕಳಿಯನ್ನು ಇಟ್ಕೊಂಡಿದ್ದಾರೆ ಶಾಲೆ ಬಗ್ಗೆ. ಅವ್ರು ಯಾವಾಗಲೂ ಕೂಡ ನಮ್ಮ ಹೈಸ್ಕೂಲ್ ಆಗಿರ್ಬೋದು, ನಮ್ಮ ಪ್ರೈಮರಿ ಸ್ಕೂಲ್ ಆಗಿರ್ಬೋದು, ಅವರೆಲ್ಲರೂ ಕೂಡ ವೈಯಕ್ತಿಕವಾಗಿ
ಯಾವುದೇ ಏನು ಕೇಳೋದಿಲ್ಲ. ಅವ್ರು ಏನೇ ಕೇಳಿದ್ರು ಕೂಡ ನಮ್ ಶಾಲೆ ಅಭಿವೃದ್ಧಿ ಮಾಡಿ ಅಂತನ್ನುವ ಮಾತನ್ನೇ ಇವತ್ತಿನ ದಿವಸ ನಮ್ಮ ಮುಖ್ಯ ಗುರುಗಳು ಮತ್ತು ಶಾಲಾ ಎಲ್ಲ ನಮ್ಮ ಟೀಚರ್ಸ್ಗಳು ಹೇಳುವಂಥದ್ದು. ನಿಜಕ್ಕೂ ನಮ್ಮ ನಂದಿಕೂರಿನ ಎಲ್ಲ ಹಿರಿಯರು ನನಗೆ ಹೋದ ವಾರ ಬಂದು ಭೇಟಿಯಾಗಿದ್ರು. ನಮ್ಮ ಮಲ್ಲನಗೌಡ ಕಾಕೋರು, ಶರೀಕರಣ್ಣವರು, ಅನೇಕ ಜನ ಎಲ್ಲ ಊರಿನ ಎಲ್ಲ ಮುಖಂಡರು ಬಂದು ನಮ್ಮ ಸ್ಕೂಲ್ ಇವತ್ತು ಭಾಳ ಚಿಕ್ಕದಾಗಿದೆ, ನಮಗೆ ಗ್ರಾಮ ಭಾಳಷ್ಟು ಕಲಬುರಗಿಗೆ ಸಮೀಪ ಇರೋದ್ರಿಂದ ಭಾಳ ಹೆಮ್ಮರವಾಗಿ ಇವತ್ತಿನ ದಿವಸ ನಂದಿಪುರ ಗ್ರಾಮ ಭಾಳ ಬೆಳೆದಿದೆ. ಅದಕ್ಕೆ ನಮ್ಮ ಮಕ್ಕಳಿಗೆ ನಾವು ಸಿಟಿನಲ್ಲಿ ಕಳಿಸಿ ಓದಿಸ್ಲಿಕ್ಕೆ ಸಮಸ್ಯೆ ಆಗುತ್ತೆ. ನಮಗೆ ಒಂದು ಕಲಬುರಗಿ ಡೆವಲಪ್ಮೆಂಟ್ ಅಥಾರಿಟಿಯಲ್ಲಿ ಒಂದು CSIT ಕೊಟ್ಟು ಅಲ್ಲಿ ಶಾಲೆಯನ್ನು ಮಾಡಬೇಕು ಅಂತ ಹೇಳಿ ನಾವು ಈಗಾಗಲೇ ಅದ್ರ ಬಗ್ಗೆ ನಮ್ಮ ಡಿಒ ಅವರು ಕೂಡ ಒಂದು ಪ್ರಪೋಸಲ್ ಅನ್ನ ಕಳಿಸಿದ್ದಾರೆ. ಕೈನೆಟಿಕ್ ಗ್ರೀನ್, ಜೂಮ್ ಮತ್ತು ಜಿಂಕ್ ಎಲೆಕ್ಟ್ರಿಕ್ ಟೂ ವೀಲರ್ಗಳು, ಲೈಸೆನ್ಸ್ ಮತ್ತು ರಿಜಿಸ್ಟ್ರೇಷನ್ ಅಗತ್ಯವಿಲ್ಲ, ಗಂಟೆಗೆ 40 ಕಿಲೋಮೀಟರ್ ವೇಗ. ಇದೀಗ ಬಂದಿದೆ ಗಂಟೆಗೆ 60 ಕಿಲೋಮೀಟರ್ ವೇಗದ ಜಿಂಕ್ HSS. ಅತಿ ವೇಗ ಮತ್ತು ದೀರ್ಘ ಚಲನೆ, 3 ಗಂಟೆಗಳ ಪ್ರತಿ ಚಾರ್ಜಿಂಗ್ ನಿಂದ 120 ಕಿಲೋಮೀಟರ್. ಇದಕ್ಕೆ ಲೈಸೆನ್ಸ್ ಮತ್ತು ರಿಜಿಸ್ಟ್ರೇಷನ್ ಅಗತ್ಯವಿದೆ. ಮಹಿಳೆಯರಿಗೆ, ಕಾಲೇಜು ವಿದ್ಯಾರ್ಥಿಗಳಿಗೆ ಅತ್ಯಂತ ಸೂಕ್ತ. ಟೆಸ್ಟ್ ರೈಡ್ ಮತ್ತು ಬುಕಿಂಗ್ ಆಗಿ ಭೇಟಿ ಕೊಡಿ ಆರ್ತಿ ಎಂಟರ್ಪ್ರೈಸಸ್, ಟಿವಿ ಸ್ಟೇಷನ್ ಹತ್ತಿರ, ಹುಮ್ನಾಬಾದ್ ರೋಡ್, ಕಲಬುರಗಿ. ನಂತರ ಮಕ್ಕಳನ್ನ ಉದ್ದೇಶಿಸಿ ಕ್ಷೇತ್ರ ಶಿಕ್ಷಣಾಧಿಕಾರಿ ಶಂಕ್ರಮ್ಮ ಡಾಳ್ಗಿರಿ ಮಾತನಾಡಿದ್ರು. ಒಂದು ಸಾರ್ವಜನಿಕ ಶಿಕ್ಷಣ ಇಲಾಖೆಯಿಂದ ಆಚರಣೆಯನ್ನು ಮಾಡ್ತಾ ಇದೆ. ಆ ನಿಟ್ಟಿನಲ್ಲಿ ಕಲಿಕಾ ಚೇತರಿಕೆ ವರ್ಷದಲ್ಲಿ ಆದಂತಹ ಎಲ್ಲ ಕಲಿಕಾಂಶಗಳನ್ನ ಮಕ್ಕಳು ಪ್ರತಿಭೆಯನ್ನು ಗುರುತಿಸಲಿಕ್ಕೆ ಕಲಿಕಾ ಹಬ್ಬವಂತ ಆಚರಣೆಯನ್ನು ಮಾಡ್ತಾ ಇದ್ದೀವಿ. ನಮ್ಮ ಕಲಬುರಗಿ ದಕ್ಷಿಣ ಒಂದು ತಾಲೂಕಿನಲ್ಲಿ 19 CRC ನಡೀತಾ ಇದೆ. ಇಂದು ಇವತ್ತಿನ ದಿವಸ ಸುಮಾರು 7 ನಡೀತಾ ಇದೆ. ಅದರಲ್ಲಿ ಇಲ್ಲಿ ಇವತ್ತು ಜೇವರ್ಗಿ ಕಾಲೋನಿಯಲ್ಲಿ ನಡೀತಕ್ಕಂಥದ್ದು ಉರ್ದು ಮತ್ತು ಕನ್ನಡ ಒಂದು CRC ವತಿಯಿಂದ ಇಲ್ಲಿರ್ತಕ್ಕಂಥ 6-9 ತರಗತಿ ಎಲ್ಲ ವಿದ್ಯಾರ್ಥಿಗಳು ತಮ್ಮ ತಲ್ಲಿರ್ತಕ್ಕಂಥ ಕೌಶಲ್ಯಗಳನ್ನು ಒಂದನ್ನ 6 ಕೋಣೆಗಳಲ್ಲಿ ವಿಭಿನ್ನವಾದಂಥ ಚಟುವಟಿಕೆ ಮೂಲಕ ತಮ್ಮಲ್ಲಿರ್ತಕ್ಕಂಥ ಪ್ರತಿಭೆಯನ್ನು ಹೊರಸೂಸ್ತಾರೆ. ಇದಕ್ಕೆ ರಾಜ್ಯದ ಒಂದು ತಂಡದಿಂದ ಸಂಪನ್ಮೂಲ ವ್ಯಕ್ತಿಗಳು ಮತ್ತು ನಮ್ಮ ದಕ್ಷಿಣದ ಸಂಪನ್ಮೂಲ ತಂಡ ತಯಾರಿಯನ್ನು ಮಾಡಿಕೊಂಡು ಕಲಿಕಾ ಹಬ್ಬನ ವಿಭ್ರಂಜನೆಯಿಂದ ಆಚರಣೆಯನ್ನು ಮಾಡ್ತಾ ಇದ್ದಾರೆ. ಥ್ಯಾಂಕ್ ಯು. ಸಂದರ್ಭದಲ್ಲಿ ಶಾಲೆಯ ಮುಖ್ಯ ಗುರುಗಳಾದ ಶ್ರೀಮತಿ ಅರ್ಚನಾ ನಂದಿಕೂರ್, CRP ಹನುಮಂತರಾವ್ ಕಂಬಾರ್, BRC ಪ್ರಕಾಶ್ ರಾಠೋಡ್, ಶಿಕ್ಷಕಿ ಸುಜಾತ, ಶಾಲೆಯ ಸಿಬ್ಬಂದಿ ವರ್ಗ ಸೇರಿದಂತೆ ಹಲವಾರು ಗಣ್ಯರು ಕಲಿಕಾ ಹಬ್ಬ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು.